ಏನಪ್ಪ ಪಾರ್ವತಿ ಪರಮೇಶ್ವರರಿಗೆ ನಮೋ ನಮಃ ಪಾರ್ವತಿ ನಿನ್ನ ಪರಮ ಪೂಜೆಯನ್ನು ಕಂಡು ನನಗೆ ಬಹಳ ಸಂತೋಷವಾಯಿತು ನಾರದರೆ ನೀವು ಬಂದ ಸಮಾಚಾರವೇನು ಪರಮಾತ್ಮ ನಿನ್ನ ಪ್ರಭಾವದಿಂದ ಈ ಲೋಕವೇ ಅಲ್ಲೋಲಕಲ್ಲೋಲವಾಗಿ ಹೋಗುತ್ತಿರುವುದು ಪರಮಾತ್ಮ ಅಂತ ವಿಚಾರ ಏನೇನುವುದು ನಾರದರೆ ಪರಮಾತ್ಮ ಹಿಂದೆ ನಿಮ್ಮಿಂದ ವರವನ್ನು ಪಡೆದ ಕೌಂಡಿಕನು ಪ್ರಬಲ ಪರಾಕ್ರಮಿಯಾಗಿ ಒಂದು ಕನ್ನಿಯೇ ಸಲುವಾಗಿ ಪಾಂಡವರನ್ನು ಕೃಷ್ಣ ಪರಮಾತ್ಮರನ್ನು ಎಲ್ಲರನ್ನೂ ಯುದ್ಧರಂಗದಲ್ಲಿ ಸೋಲಿಸಿರುವನು ಪರಮಾತ್ಮ ಆ ಕೌಂಡಿಕ ಹಾಗೆ ಹೇಳಿದನೆ ಆತನ ಸೊಕ್ಕನ್ನು ನಾನೇ ಮುರಿಯುವೆ ನೀನೇನು ನಡೆಯಿರಿ ಮರದರೆ ಆಗಬಹುದು ನಾರಾಯಣ ನಾರಾಯಣ ಕೌಂಡಿಕ ಎಲ್ಲಿರುವ ಬೇಗನೆ ಬಾರು ಹರಿಯನ್ನು ಜಯಿಸಿದನೆಂದು ಮೆರೆಯುವೆಯ ಶಂಕರನೇ ಪರಮೇಶ್ವರ ಒಂದು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದರು ಬಾರದಿಂದ ನೀನು ಇಂದು ಬಂದಿರೋದು ನೋಡಿದರೆ ನನಗೆ ಸಂತೋಷವಾಗುತ್ತಿದೆ ಸಂತೋಷವಾಗುತ್ತಿದೆ ಎಲ್ಲೋ ಸಾಕು ಮಾಡು ನಿನ್ನ ಉಪದೇಶದ ಮಾತುಗಳನ್ನು ಶಿವನನ್ನು ಈ ಶಿವನನ್ನು ಕೆಳಕಿ ಉಳಿದವರಿಲ್ಲ ಪರಮೇಶ್ವರ ಕುಲದೇವನೆಂದು ಸುಮ್ಮನಿದ್ದರೆ ಬಾಯಿಗೆ ಬಂದಂತೆ ಮಾತನಾಡುವೆಯ ನೀನು ಸ್ಮಶಾನವಾಸಿ ಸ್ಮಶಾನಕ್ಕೆ ಹೋಗಿ ಸತ್ತವರ ಬೋಲಿಯನ್ನು ಅಳಗೆ ಧರಿಸಿಕೊಂಡು ಕಾಲವನ್ನು ಕಳೆಯುವ ನೀನು ನನ್ನನ್ನು ಯುದ್ಧ ಮಾಡುವೆಯ ಬಾ ಯುದ್ಧಕ್ಕೆ ಎಲ್ವ ಕೌಂಡಿಕ ಶಂಕರನೆಂಬ ಮಮಕಾರವನ್ನು ಹರಿಯದೆ ನಿಂದಿಸುತ್ತಿರುವೆಯ ಮಾಡು ಯುದ್ಧವನ್ನ ಓಡಿ ಹೋದೆಯ ತ್ರಿಮೂರ್ತಿಗಳಿಂದಲೇ ಸಾಧ್ಯವಾಗಲ ಕೆಲಸ ಸಾಮಾನ್ಯ ಮಾನವರಾದ ನನ್ನ ಪತಿಗಳಿಂದ ಸಾಧ್ಯವೇ ಆ ಕೌಂಡಲಿಕನನ್ನು ಸಂಹರಿಸುವುದು ಹೇ ದೇವ ರಕ್ಷಿಸು ದೇವ ರಕ್ಷಿಸು ಅಮ್ಮ ದ್ರೌಪದಾದೇವಿ ನೀನು ಈ ರೀತಿಯಾಗಿ ಮೌನದಿಂದಿರಲು ಏನೆಂದು ಹೇಳಲಿ ನಿನ್ನ ಪತಿಗಳು ಹರಿಹರರು ಆ ಕೌಂಡಲಿಕನೊಡನೆ ಯುದ್ಧ ಮಾಡಲಾರದೆ ಎಲ್ಲರೂ ಯುದ್ಧರಂಗದಲ್ಲಿ ಮೂರ್ಛಿತರಾಗಿರುವರು ತಡ ಮಾಡದೆ ತಾಳು ಚಂಡಿ ರೂಪವನ್ನು ತೆಗೆದುಕೋ ತ್ರಿಶೂಲವನ್ನು ವರರಂಗಕ್ಕೆ ನಾರಾಯಣ ನಾರಾಯಣ ಈ ದಾನವನನ್ನು ಸೋಲಿಸುವವರು ಈ ತ್ರಿಭುವನದಲ್ಲಿ ಯಾರೂ ಇಲ್ಲವಲ್ಲ ಯಾರಾದ್ರೆ ಬನ್ನಿ ಬನ್ನಿ ಯಾರು ನೀನು ರಕ್ಕಸಿಯ ರೂಪ ತಾಳಿ ಇಲ್ಲಿಗೆ ಬಂದಿರುವೆ ನೀನು ದೇವಾತಿ ದೇವತೆಗಳೇ ನನ್ನನ್ನು ಜಯಿಸಲಾಗದೆ ಪಲಾಯನ ಬಂದಿರುವರು ಅದರಲ್ಲಿ ಸ್ತ್ರೀಯರು ನಿನ್ನಿಂದ ತಾನೇ ಏನಾದೀತು ಬಾ ಯುದ್ಧಕ್ಕೆ ಮಹಿಷಾಸುರನ ಕೊಂದಿದ್ದು ಒಂದು ಹೆಣ್ಣು ಹಾಗೆ ನಿನ್ನನ್ನು ಕೊಂದಲು ಬಂದಿರುವುದು ನಾನು ಒಂದು ಹೆಣ್ಣು ಹೋದರೆ ನಾನು ಬರೆಯ ಫಲ ಅಲ್ಲವೋ ನಿನ್ನನ್ನು ಕೊಂದು ಲೋಕೋದ್ಧಾರ ಮಾಡಲು ಬಂದಿರುವ ಮಹಾಕಾಳಿಯ
ಮಾಡ್ತಾರಲ್ಲಿ. ಅಯ್ಯೋ ಆಂಜನೇಯ ಸ್ವಾಮಿ, ಪಾಂಡವರ ರಥದ ಪತಾಕೆಯಲ್ಲಿ ರಾಜಾರಿಸುತ್ತಿರುವ ಆಂಜನೇಯ ಎಲ್ಲಿರುವೆ? ಬೇಗನೆ ಬಾ ತಂದೆ, ಬೇಗನೆ ಬಾ. ಜೈ ರಘುವೀರ ಸಮರ್ಥ. ಅಮ್ಮ ದ್ರೌಪದಾ ದೇವಿ, ನಿನ್ನ ಅಚಲವಾದ ಭಕ್ತಿಗೆ ಮೆಚ್ಚಿ ನಿನ್ನ ಮುಂದೆ ಪ್ರತ್ಯಕ್ಷನಾಗಿರುವನು, ನಿನ್ನ ಮನದ ಅಭಿಷ್ಟವನ್ನು ತಿಳಿಸುತ್ತಾಯೇ. ಆಂಜನೇಯ, ಅಂದು ಲಕ್ಷ್ಮಣನು ಮೂರ್ಛೆ ಹೋದಾಗ ಸಂಜೀವಿ ನೀನು ತಂದು ಆತನನ್ನು ಬದುಕಿದೆಯಂತೆ. ಅದರಂತೆ ನನ್ನ ಪತಿಗಳು ಮೂರ್ಛೆ ಹೋಗಿರುವರು, ಅವರನ್ನು ಬದುಕಿಸು ದೇವ, ಬದುಕಿಸು. ಅಮ್ಮ ಇಷ್ಟೇ ತಾನೆ, ನಾನೀಗಲೇ ಚಂದ್ರಗಿರಿ ದ್ರೋಣ ಪರ್ವತವನ್ನು ಪ್ರವೇಶಿಸಿ ಸಂಜೀವಿಯನ್ನು ತಂದು ನಿನ್ನ ಪತಿಗಳನ್ನು ಎಚ್ಚರಿಸುವನು. ನೀನು ಚಿಂತಿಸಬೇಡ ತಾಯಿ, ಅಂಜಿಕೆಯನ್ನು ಬಿಡುತ್ತಾಯೇ ದ್ರುಪದ ನಂದಿನೇ. ಅಂಜಿಕೆಯನ್ನು ಬಿಡುತ್ತಾಯೇ ದ್ರುಪದ ನಂದಿನೇ, ಮಂಜಿನ ಪರ್ವತದಂತೆ ಸರಣಿಸುವನು ನಿನ್ನ ಚಿಂತೆ, ಮಂಜಿನ ಪರ್ವತದಂತೆ ಸರಣಿಸುವನು ನಿನ್ನ ಚಿಂತೆ, ಮಂಜಿನ ಪರ್ವತದಂತೆ ಸರಣಿಸುವನು ನಿನ್ನ ಚಿಂತೆ. ಅಂಜಿಕೆಯನ್ನು ಬಿಡುತ್ತಾಯೇ ಸಮರ್ಥ. ಎನ್ನುಡೆಯ ರಘುರಾಮ, ನೀಲಮೇಘ ಶ್ಯಾಮ, ಶಬರಿ ವಿಭೂಷಣ ನೆಲಧಾಮ, ನಿನ್ನನ್ನು ಈಗ ಕೊಂಡಾಡಲು ಸಮಯವಲ್ಲ ಸ್ವಾಮಿ. ನಾನೀಗಲೇ ಸಂಜೀವಿಯನ್ನು ತೆಗೆದುಕೊಂಡು ಹೋಗಿ ಧರ್ಮರ ಪಾಂಡು ಕುವಾರರನ್ನು ಎಚ್ಚರಿಸಬೇಕಾಗಿದೆ. ನಿನ್ನನ್ನು ಕೊಂಡಾಡಲು ಇದು ಸಮಯವಲ್ಲ. ತಗೋದೇವಿ, ಸಂಜೀವಿಯನ್ನು ತಂದಿರುವನು, ನಿನ್ನ ಪತಿಗಳನ್ನು ಎಚ್ಚರಿಸು. ದ್ರುಪದನಂದಿನಿಯಿಂದ ಆತನ ಸಂಹಾರವಾಯಿತು. ಬರಪ್ಪ ಯಾರು ಅಣ್ಣ ಪರಮೇಶ್ವರ? ಬರಪ್ಪನ ಕಲ್ಯಾಣ ಅಥವಾ ಪೌಟಿಕ ನಾವದೇ ಎಂಬ ಭಕ್ತಿಯುತವಾದಂಥ ನಾಟಕವನ್ನು ಕೇಳಿದಂಥ ಭಕ್ತಾದಿಗಳು, ಆ ಪರಮಾತ್ಮನ ಪುತ್ರಿ ಪಾತ್ರನಾದಂಥ ಎಲ್ಲರಿಗೂ, ಆ ಮಹಾಮಹಿಮನಾದಂಥ ಜಗದೊಡೆಯನಾದಂಥ ಶ್ರೀಹರಿಯ ಉಲುಮೆ ಎಲ್ಲರಿಗೂ ಸಿಗಲಿ. ಆ ಭಗವಂತ ಎಲ್ಲರನ್ನು ಕಾಪಾಡಲಿ. ಈ ಊರಿನಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಭಗವಂತ ಆ ಮಾರುತಿ ಎಂಬುದಾಗಿ ಎಲ್ಲರೂ ಸೇರಿ ಯಾವ ಮಹಾನುಭಾವನಾದಂಥ ಪರಶಿವನಿಗೆ, ಹಾಗೂ ಮಾರುತಿ, ಹಾಗೂ ಶ್ರೀಕೃಷ್ಣ ಪರಮಾತ್ಮ, ಹಾಗೂ ಎಲ್ಲರೂ ಸೇರಿದ್ದಾರೆ ಇಲ್ಲಿಗೆ. ಈ ಕಥೆಗೆ ಮಂಗಳವನ್ನು ಪಾಡುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಈ ನಾಟಕಕ್ಕೆ ಮಂಗಳವನ್ನು ಪಾಡುತ್ತಿದ್ದೇವೆ. ಗೋವಿಂದ ಪರಬ್ರಹ್ಮ ಗೋವಿಂದ
ತಾಯಿ ದೇವಿಯ ಪಾದಾರವಿಂದಕ್ಕೆ ಗೋವಿಂದ, ಕೋಟಿ ದೇವತೆಗಳ ಪಾದಾರವಿಂದಕ್ಕೆ ಗೋವಿಂದ, ಊರಿನ ಗ್ರಾಮ ದೇವತೆಯ ಪಾದಾರವಿಂದಕ್ಕೆ ಗೋವಿಂದ, ಪಿತೃಗಳ ಪಾದಾರವಿಂದಕ್ಕೆ ಗೋವಿಂದ, ಗೋವಿಂದ ಅನ್ನವರ ಕಷ್ಟಗಳೆಲ್ಲ ದೂರವಾಗಲಿ ಗೋವಿಂದ, ಗೋವಿಂದ ಅನ್ನವರಿಗೆ ಕೀರ್ತಿಯನ್ನು ಕೊಟ್ಟು ಕಾಪಾಡು ಗೋವಿಂದ. ಜೈ ನಮಸ್ ಪಾರ್ವತಿ ಪತೇ, ಪಾರ್ವತಿ ಪತೇ, ಹಲೋ ಭಾರತ್ ಮಾತಾ ಕೀ, ಹಲೋ ಭಾರತ್ ಮಾತಾ ಕೀ, ಹಲೋ ಭಾರತ್ ಮಾತಾ ಕೀ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಓಂ ಶಾಂತಿ ಶಾಂತಿ ಶಾಂತಿ, ಓಂ ಶಾಂತಿ ಶಾಂತಿ ಶಾಂತಿ, ಓಂ ಶಾಂತಿ ಶಾಂತಿ ಶಾಂತಿ. ಸ್ವಾಮಿ